ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇಲ್ಲೆಲ್ಲೂ ನನ್ನ ಪ್ರೇಮ ಕವಿ ಕಾಣಿಸ್ತಾನೆ ಇಲ್ವಲ್ಲ. ಯಾವುದಕ್ಕೂ ಒಂದ್ಸಲ ಫೋನ್ ಮಾಡಿ ಕೇಳೋದು ಒಳ್ಳೇದು. ದಮ್ಮು, ನನ್ ಮೊಬೈಲ್ ರಿಂಗ್ ಆಗ್ತಿಲ್ಲ, ನಿನ್ ಮೊಬೈಲ್ ರಿಂಗ್ ಆಗ್ತಿದ್ಯಾ? ನನ್ ಫೋನ್? ನನ್ ಫೋನ್ ಇಲ್ಲಿದ್ದೀರಿ, ಹಾಲಲ್ಲಿ ಇರ್ಬೋದು. ನನ್ ಫೋನ್ ರಿಂಗ್ ಆಗ್ತಿಲ್ಲ. ಅರೆ, ಇದ್ಯಾವ್ದು ಮೊಬೈಲು? ದಿಮ್ಕರಿಗೆ ಇಟ್ಟಿದ್ಯಾ? ಹೌದು. ಅಯ್ಯೋ, ನನ್ ಗಂಡ ಮೋಹನ್ ನನ್ ಮರ್ತೆ ಹೋಗ್ಬಿಟ್ಟಿದೆ, ಕೊಡಿ ಇಲ್ಲಿ. ಯಾರ್ದು ಹೊಸ ನಂಬರ್? ಹೊಸ ನಂಬರ? ಅರೆ ಗಾಬರಿ ಆದ್ಯಾ? ಯಾವುದು ಅನ್ನೋ ನಂಬರ್ ಕಣೆ, ನೋಡು. ಈ ನಂಬರಾ? ಅರೆ ಯಾಕ ಅವ್ರು ಫೋನ್ ತೆಗಿತಾ ಇಲ್ಲ? ಯಾರ್ದು? ಪಾರ್ವತಿ ಕಣ್ರಿ. ಪಾರ್ವತಿದ? ಮತ್ತೆ ಹೆಸರೇ ಬರ್ತಿಲ್ಲ, ಅವಳ ನಂಬರ್ ಯಾಕೆ ಸೇವ್ ಮಾಡ್ಕೊಂಡಿಲ್ಲ ನೀನು? ಅಂದ್ರೆ ಆದಿ ಮೊನ್ನೆ ತಾನೇ ಅವಳಿಗೆ ಹೊಸ ಫೋನ್ನ ಪ್ರೀತಿಯಿಂದ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ನಾನು ಅವಳ ಹತ್ರ ಏನೋ ಒಂದು ಚಾಲೆಂಜ್ ಕಟ್ಟಿದ್ದೆ, ಅದಕ್ಕೋಸ್ಕರ ದಿಂಬಡಿಗೆ ಇಟ್ಟಿದ್ದೆ. ಅದು ನಂಗೆ ನೆನಪೇ ಆಗಿಲ್ಲ ನೋಡಿ, ರಿಂಗ್ ಆದ್ಮೇಲೆ ಗೊತ್ತಾಗಿದ್ದು. ನಾನು ಹೋಗಿ ಪಾರ್ಕ್ ಫೋನ್ ಕೊಟ್ಬಿಟ್ಟು ಬರ್ಲಾ? ದಾಮು, ಏನು ಬೇಗ ಬಂದ್ಬಿಡು, ನಾನ್ ಬರಲ್ಲ, ನನ್ಗೆ ಬೇಜಾರು ಕೆಲಸ ಇದೆ. ದಾಮು, ದಾಮು, ರತ್ನವೇಣಿ ಫೋನ್ ಮಾಡಿ ಇವತ್ ಸಿಗಕ್ಕಾಗಲ್ಲ, ಇನ್ನೊಂದ್ ದಿನ ಸಿಗ್ತೀನಿ ಅಂತ ಹೇಳು. ಆದಷ್ಟು ಬೇಗ ರತ್ನವೇಣಿ ಮನೆಗೆ ಬರ್ಬೇಕು ಅಷ್ಟೇ. ಅಯ್ಯೋ ಮೇಡಮ್, ನೀವೇ ಫೋನ್ ಮಾಡಿ ಮಾತಾಡಿ. ಆದ್ರೆ ನಿನ್ನಷ್ಟು ಚೆನ್ನಾಗಿ ಮಾತಾಡಕ್ ಬರಲ್ಲಪ್ಪ ನನ್ಗೆ. ಅದ್ರಲ್ಲೂ ಇವತ್ ನನ್ ಗಂಡನ್ ಕೈ ಫೋನ್ ಸಿಕ್ಕು, ಏನಾಗ್ಬಿಡುತ್ತೋ ಅನ್ನೋ ಟೆನ್ಷನ್ ಅಲ್ಲಿ ನಾನೇನು ಸರಿಯಾಗಿ ಮಾತೇ ಆಡ್ಲಿಲ್ಲ. ಕಣಿ, ನೀನಾದ್ರೆ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಅವ್ರ ಮನ್ಸನ್ನ ಗೆಲ್ತೀಯ. ನೀನೇ ಮಾತಾಡಪ್ಪ. ಸರಿ, ಅರ್ಥ ಆಯ್ತು ಬಿಡಿ, ಇವಾಗ ನೋಡಿ ಹೆಂಗ್ ಮಾತಾಡ್ತೀನಿ ಅಂತ. ಅರೆ ನಮ್ಮವ್ರೆ ಫೋನ್ ಮಾಡ್ತಿದ್ದಾರೆ, ಹೇಳ್ಕೊಳಕ್ ಒಂದೂರು. ಹಲೋ, ಬೇಜಾರಾಗ್ಬೇಡ ರತ್ನ, ಸಾರಿ, ಹಾಡ್ ಹೇಳಷ್ಟೆಲ್ಲ ನನ್ನ ಹತ್ರ ಈಗ ಟೈಮ್ ಇಲ್ಲ. ಯಾವ್ದೋ ಇಂಪಾರ್ಟೆಂಟ್ ವರ್ಕ್ ಅಲ್ಲಿ ಬ್ಯುಸಿ ಇದ್ದೀನಿ, ಅದಕ್ಕೆ ಇವತ್ ನಿನ್ನ ಮೀಟ್ ಮಾಡೋಕ್ ಆಗಲ್ಲ. ಏನಂದ್ರೆ ಇವಾಗ ನೀವು ನಾನು ನೋಡಕ್ ಬರ್ತಿಲ್ವಾ? ಇಲ್ಲ ರತ್ನ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ನಾವ್ ಇನ್ನೊಂದ್ ದಿನ ಸಿಗೋಣ. ಇವಾಗ ನಿನ್ ಮನೆಗೆ ಹೋಗು. ನಿಮ್ಮನ್ನ ನೋಡೋ ಖುಷಿಯಲ್ಲಿ ನಾನು ಅಷ್ಟು ಒಂದು ದೂರದಿಂದ ತಿಂಡಿನ ತಿಂದೆ ಬಂದಿದ್ದೀನಿ, ನೀವು ನೋಡಿದ್ರೆ ಸಿಗಲ್ಲ ಅಂತಿದ್ದೀರಲ್ಲ, ನನಗಂತೂ ತುಂಬಾನೇ ಬೇಜಾರಾಗ್ತಿದೆ. ನಿನಗ್ ಮಾತ್ರ ಅಲ್ಲ, ನಿನ್ಕಿನ್ನ ಜಾಸ್ತಿ ನನಗೂ ಬೇಜಾರಾಗ್ತಿದೆ. ಆದ್ರೆ ನಾನೇನ್ ಮಾಡ್ಲಿ, ಪರಿಸ್ಥಿತಿ ಕೈಗೊಂಬೆ ಆಗಿದ್ದೀನಿ ನಾನು. ಜನನಿ, ಹೇಗಿದೀಯಮ್ಮ? ಹಾತೆ, ಎಲ್ಲ ಓಕೆ, ನಾನು ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ? ಐ ಆಮ್ ಫೈನ್, ಚೆನ್ನಾಗಿದ್ದೀನಿ. ಹೇಗಿದೆ ನಿನ್ನ ರಿಸರ್ಚ್ ವರ್ಕ್ ಎಲ್ಲ?
ಎಲ್ಲ ಚೆನ್ನಾಗಿ ನಡೀತಾ ಇದೆ ಅತ್ತೆ. ನೀನ್ ವಿಸಿಟ್ ಮಾಡ್ಬೇಕು ಅಂತಿದ್ದ ಜಾಗಗಳಿಗೆಲ್ಲ ಹೋಗೋದಕ್ ಸಾಧ್ಯ ಆಯ್ತಾ? ನೋಡಮ್ಮ, ನೀನ್ ಕೆಲ್ಸ ಮಾಡಕ್ ಶುರು ಮಾಡಿದ್ರೆ ವರ್ಕೋಹಾಲಿಕ್, ಅದ್ರ ಮಧ್ಯದಲ್ಲಿ ಸರಿಯಾಗಿ ಊಟ ತಿಂಡಿ ಮಾಡು, ರೆಸ್ಟ್ ತಗೋ. ಹಾ, ಸಿರಿಧಾನ್ಯ ತಿನ್ನೋದಕ್ ಮರಿಬೇಡ. ಸರಿ ಅತ್ತೆ. ಅತ್ತೆ, ಪುಟಾಣಿ ಹೇಗಿದ್ದಾಳೆ? ಆರಾಮಾಗಿದ್ದಾಳ? ಪುಟಾಣಿ ಚೆನ್ನಾಗಿದ್ದಾಳಮ್ಮ, ಅವಳ ಬಗ್ಗೆ ಏನು ಯೋಚನೆ ಬೇಡ. ಆದ್ರೂ ಹೆತ್ತಮ್ಮ ನೀನು ಜೊತೆಗಿದ್ರೆ ತಾನೆ ಅವಳು ತುಂಬಾ ಖುಷಿಯಿಂದ ಇರೋದು. ಸರಿ ಅತ್ತೆ, ಕೆಲ್ಸ ಮುಗಿದ್ ಕೂಡ್ಲೆ ಬಂದ್ಬಿಡ್ತೀನಿ. ಆಯ್ತಮ್ಮ. ಹೇಳೋದನ್ನ ಅರ್ಥ ಮಾಡ್ಕೋ ರತ್ನ, ನಾನು ಇವತ್ತು ನಿಂಗೆ ಸಿಗೋದಕ್ಕಾಗಲ್ಲ, ನಾನು ತುಂಬ ಬ್ಯುಸಿ ಇದ್ದೀನಿ. ಗಣಿ, ಹೇಗಾದರೂ ಮಾಡಿ ಆ ಅಮ್ಮ ಮನೆಗೆ ವಾಪಸ್ ಬರೋ ಥರ ನೀನೇ ಮಾಡೋ. ಗಂಟ್ಲು ಒಣಗ್ತಿದೆ, ಸ್ವಲ್ಪ ನೀರು ಕುಡ್ಕೊಂಡು ಬರ್ತೀನಿ. ಸರಿ, ಆಯಿತು. ಸರಿ, ಹಾಗಾದರೆ ನೀವಿವತ್ತು ನನಗೆ ಸಿಗೋದೇ ಇಲ್ವಾ? ಸಾರಿ ಚಿನ್ನ. ಆಯಿತು, ಮತ್ತೆ ಯಾವಾಗ ಸಿಗ್ತೀರಾ ಅದಾದರೂ ಹೇಳಿ. ಜಾತಕ ಕೇಳಿ ಹೇಳ. ಏನು ಜಾತಕನ? ತಮಾಷೆಗಂದೆ ರತ್ನ. ಆಯ್ತು, ಆದ್ರೆ ಏನು ಮಾತಿನ ಮೊದಲಲ್ಲಿ ಅಥವಾ ಕೊನೆಯಲ್ಲಿ ನೀವು ನನ್ಗೋಸ್ಕರ ಅಂತ ಹಾಡೋ ಆ ಪ್ರೀತಿಯ ಸಾಲ್ ಕೇಳ್ಬೇಕು ಅಂತ ಅನ್ನಿಸ್ತಾ ಇದೆ. ನೀನು ಸಾಥ್ ಕೊಡ್ತೀಯ? ನೀವು ಕೇಳಿದ್ರೆ ನಾನು ನನ್ನ ಜೀವನೇ ಕೊಟ್ಬಿಡ್ತೀನಿ. ಅಂತದ್ರಲ್ಲಿ ನಾನ್ ನಿಮ್ ಜೊತೆ ಹಾಡಲ್ವಾ? ಆಯ್ತು, ಶುರು ಮಾಡನ್ವಾ? ಹೇಳ್ಕೊಳಕೊಂದೂರು ತಲೆಮ್ಯಾಗೆ ಒಂದ್ಸೂರು, ಮಲ್ಗೋಕೆ ಬೂಮ್ ತಾಯಿ ಮಂಚ, ಕೈ ಹಿಡ್ದೊಳ್ ಪುಟ್ ನಂಜಿ, ನಗ್ನತ್ತ ಉಪ್ಪು ಗಂಜಿ, ಕೊಟ್ರಾಯ್ತು ರತ್ನನ್ನ ಪರಪಂಚ. ಖುಷಿ ಆಯ್ತಾ? ಹ್ಮ್, ನೀವ್ ಸಿಕ್ಕಷ್ಟು ಖುಷಿ ಆಯ್ತು. ಹಾಗಾದ್ರೆ ಆದಷ್ಟು ಬೇಗ ಸಿಗ್ತೀನಿ ರತ್ನ. ಬರೀ ಸಿಗೋದಲ್ಲ, ನನ್ ಜೀವನದಲ್ಲಿ ನೀವು ಬಲಗಾಲಿಟ್ಟು ಒಳಗ್ ಬರ್ಬೇಕು. ಖಂಡಿತ, ನಾನ್ ಮದ್ವೆ ಅಂತ ಆದ್ರೆ ನಿನ್ನನ್ ಮಾತ್ರ. ಬಾಯ್. ಸಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.